75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುಂಜಾಲಕಟ್ಟೆ, ಟ್ರಿಬ್ಯೂಟ್ ಟು ಫ್ರೀಡಮ್ ಫೈಟರ್ಸ್, ಸೀರೀಸ್ 56. ಅರವಿಂದ ಘೋಷ್ ಜೀವನ ಚರಿತ್ರೆ. ಅರವಿಂದ ಘೋಷ್ ಅವರು ಕವಿ, ತತ್ವಜ್ಞಾನಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ. ಪೂರ್ಣ ಯೋಗ ಮಾರ್ಗವನ್ನು ಜಗತ್ತಿಗೆ ತೋರಿದ ಮಹಾಯೋಗಿಗಳು. ಅರವಿಂದರು ಭಾರತದ ಪ್ರಸಿದ್ಧ ದಾರ್ಶನಿಕ, ಕವಿ, ನಾಟಕಕಾರ, ವಿಮರ್ಶಕ. ಇವರು 1872 ಆಗಸ್ಟ್ 15ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ಕೃಷ್ಣಧನ್ ಘೋಷ್, ತಾಯಿ ಸ್ವರ್ಣಲತಾ ದೇವಿ. 4 ಮಕ್ಕಳಲ್ಲಿ ಎರಡನೆಯವರು. ವಿನಯಭೂಷಣ ಅಣ್ಣ, ಮನಮೋಹನ ತಮ್ಮ, ಸರೋಜಿನಿ ತಂಗಿ. ತಮ್ಮ 5ನೆಯ ಸುಮಾರು 14 ವರ್ಷಗಳ ಕಾಲ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ನಡೆಸಿದರು. 5 ವರ್ಷ ವಯಸ್ಸಾದಾಗ ತಮ್ಮ ಸಹೋದರರೊಡನೆ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಆರಂಭವಾಯಿತು. 1879ರಿಂದ 1892ರವರೆಗೆ 14 ವರ್ಷಗಳ ಕಾಲ ಮ್ಯಾಜಿಸ್ಟರ್, ಲಂಡನ್, ಕೇಂಬ್ರಿಡ್ಜ್ಗಳಲ್ಲಿ ಅಧ್ಯಯನ ಮಾಡಿ ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಅದ್ವಿತೀಯ ಪಾಂಡಿತ್ಯ ಪಡೆದು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದರು. ತಂದೆಯ ಅಭಿಲಾಷೆಯಂತೆ ICS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಕುದುರೆ ಸವಾರಿಯ ಪರೀಕ್ಷೆಗೆ ಹೋಗದಿದ್ದುದರಿಂದ ICS ಪದವಿಗೆ ಅನರ್ಹರಾದರು. ಗಾಯಕವಾಡದ ಮಹಾರಾಜರ ಆಹ್ವಾನವನ್ನು ಸ್ವೀಕರಿಸಿ 1893ರ ಫೆಬ್ರವರಿ 2ರಂದು ಬರೋಡಾವನ್ನು ಸೇರಿದರು. ವೃಷಾಲಿನಿ ಎಂಬ 14 ವರ್ಷದ ಕನ್ಯೆಯನ್ನು ವಿವಾಹವಾದರು. ಮಹಾಯೋಗಿ ಅರವಿಂದರು 1950 ಡಿಸೆಂಬರ್ 5ರಂದು ತಮ್ಮ ಶರೀರವನ್ನು ತ್ಯಜಿಸಿ ಮಹಾಸಮಾಧಿಯಲ್ಲಿ ಲೀನವಾದರು. ಕೊಡುಗೆಗಳು. ಇವರದು ಬಹುಮುಖ ಸಾಧನೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸಾವಿತ್ರಿ, ದಿವ್ಯ ಜೀವನ, ಯೋಗ, ಸಮನ್ವಯ ಮುಂತಾದ ಅಮೂಲ್ಯ ಗ್ರಂಥಗಳನ್ನು ಹೊರತಂದಿದ್ದಾರೆ. ಪ್ರಸಿದ್ಧ ಚಿಂತಕ, ಕವಿ, ನಾಟಕಕಾರ, ವಿಮರ್ಶಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ. ಇವರನ್ನು ಭಾರತದ ಬೆಳಕು ಎಂದು ಕರೆಯುತ್ತಾರೆ. ಧನ್ಯವಾದಗಳು.